ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡ ರೈತರ ಜೀವನಾಡಿ ಖ್ಯಾತಿಯ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಮಂಗಳವಾರ ನಡೆಯುತ್ತಿರುವ ಚುನಾವಣೆಯಲ್ಲಿ ಪ್ರಮುಖ ಸ್ಪರ್ಧಿಯಾಗಿರುವ ಸಂಜಯ್ ಕೇನಿ ಪೆನಾಲ್ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದು, ಚುನಾವಣೆಯ ಸಂದರ್ಭದಲ್ಲಿ ಮತ ಚಲಾಯಿಸಿದ ನಂತರ ಮಾತನಾಡಿದ ಪೆನಾಲ್ನ ಮುಖ್ಯಸ್ಥ ಸಂಜಯ್ ಜಿ ಕೇನಿ ಅವರು, ನಮ್ಮ ಪೆನಾಲ್ಗೆ ಕ್ಷೇತ್ರದೆಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ನಮ್ಮ ಪೆನಾಲ್ ಅಧಿಕಾರಕ್ಕೆ ಬಂದು ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಮನವೊಲಿಸಿ ಅಗತ್ಯ ಅನುದಾನವನ್ನು ತಂದು ಕಾರ್ಖಾನೆ ಆರಂಭಿಸುತ್ತೇವೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಫ್ಯಾಕ್ಟ್ರಿ ಅದ, ರೈತರ ಆಶೀರ್ವಾದದಿಂದ ರೈತರ ಆಶೀರ್ವಾದ ಮಾಡ್ತಾರಂತ ಭರವಸೆ ಇದೆ. ರೈತರ ಆಶೀರ್ವಾದಗಣ ನಾವು ಫ್ಯಾಕ್ಟ್ರಿ ನಡೆಸಿ ತೋರಿಸ್ತೀವಿ. ರೈತರ ಆಶೀರ್ವಾದ ಇದೆ, ಫ್ಯಾಕ್ಟ್ರಿ ನಡೆಸಿ ನಾವು ತೋರಿಸ್ತೀವಿ. ಟೋಟಲ್ ನಂಬರ್ ಆಫ್ ವೋಟಿಂಗ್ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ವೋಟಿಂಗ್ 4865 ಅದ ಅಂತ ನಮ್ಗೆ ರೈಟಿಂಗ್ ನೇ ಕೊಟ್ಟಿದ್ರು. ಅದು ಮತ್ ಇವತ್ ನೋಡಿದ್ರೆ 5551 ಅವದ ಅಂತ ಬರ್ತಾ ಇದೆ. ಇದೇನ್ ಗೊಂದಲ ಅದ ನಮಗೆ ಐಡಿಯಾ ಇಲ್ಲ. ಲಾಸ್ಟ್ ಮಿನಿಟ್ ಚೇಂಜ್ ಅವ. ರೈಟಿಂಗ್ ನಾಗ ನಮಗೆ ಕೊಟ್ಟಿದ್ದಾರೆ 4865 ಅದ ಅಂತ ರಿಟರ್ನಿಂಗ್ ಆಫೀಸರ್ ಕೊಟ್ಟಿದ್ದಾರೆ. ಮತ್ತೆ ಮುಂದೆ ಏನ್ ಮಾಡ್ತಾರೆ? ಮುಂದೆ ಅದ್ರ ಪ್ರಕ್ರಿಯೆ ಏನ್ ಮಾಡೋದು ಅಂತ ನೋಡೋದು ಸರ್. ಎಷ್ಟು ಅಂದ್ರೆ ಎಷ್ಟು ಡಿಫ್ರೆನ್ಸ್ ಹಿಂಗ್ ಇದೀವಿ ನೀವು? ಅಷ್ಟೇ ಅಲ್ಲದೆ ಪೆನಾಲ್ ಪ್ರಮುಖ ಕೇಶವರಾವ್ ತಳಗಟಕರ್ ಸಂಜಯ್ ಕೇನಿ ಅವರು ಈ ಬಾರಿ ಕಾರ್ಖಾನೆ ಆರಂಭಿಸುವುದು 100%ಗೆ ಭರವಸೆ ನೀಡಿದ್ದರಿಂದ ನಾವು ಸಂಪೂರ್ಣ ಬೆಂಬಲಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಇನ್ನು ಸುಡು ಬಿಸಿಲನ್ನು ಲೆಕ್ಕಿಸದೆ ಮತದಾರರು ತಮ್ಮ ಹಕ್ಕು ಚಲಾಯಿಸಲು ಸಾಲುಗಟ್ಟಿ ನಿಂತಿರುವುದು ಗಮನಕ್ಕೆ ಬಂದಂತಾಗಿದೆ. ಅವರ ಪೆನಾಲ್ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಜನರ ಮನಸ್ಸಿನಿಂದಲೇ ಅಂದರೆ ರೈತರೆಲ್ಲ ಏನಪ್ಪ ಇನ್ನೊಮ್ಮೆ ಕಾರ್ಖಾನೆ ಚಾಲು ಮಾಡಬೇಕು, ಇದಕ್ಕಿಂತ ಮುಂಚೆ ಎಲ್ಲರಿಗೆ ಅಧಿಕಾರ ಕೊಟ್ಟು ನೋಡಿದ ಇವರು ಮನೆಯಿಂದ ದುಡ್ಡು ಹಾಕಿ ಹೊರಗಿನ ದುಡ್ಡು ಹಾಕಿ ನಡೆಸ್ತಕ್ಕಂಥ ಶಕ್ತಿ ಅವ್ರು ಬಂದಿದೆ. ಅದಕ್ಕಾಗೇನಪ್ಪ ಅಂತಂದರೆ ಆ ಒಂದು ಶಕ್ತಿ ಮುಖಾಂತರ ನಾವು ರೈತರೆಲ್ಲರೂ ಕೂಡಿ ಅವ್ರಿಗೆ ಕೇಳಿದಾಗ ನಾನು ಎಷ್ಟೇ ಸಂಕಟದಲ್ಲಿ ಇದ್ದರೂ ಕೂಡ ನಾನು ಅದನ್ನೇನಪ್ಪ ಅಂದ್ರೆ ಪರಿಪೂರ್ಣವಾಗಿ ಮಾಡ್ತೀನಿ ಅನ್ನತಕ್ಕಂಥ ನಮ್ಮ ರೈತರೆಲ್ಲರೂ ಶೇರ್ ಹೋಲ್ಡರ್ ಇದ್ರೆ ಅವ್ರ ಆಶ್ವಾಸನೆ ಕೊಟ್ಟ ಮೇರೆಗೆ ನಮಗೆ ಈ ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ರೈತರಿಗೆ ಇದು ತಾಯಿ ಇದ್ದಂಗ. ಆ ಒಂದು ತಾಯಿಗೆ ಉಳಿಸೋರ್ಕ ನೀವು ಮಾಡ್ರಿ, ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತೇಳಿ ಎಲ್ಲರೂ ತಯಾರಾಗಿನಪ್ಪ ಅಂದ್ರೆ ಮಾಡಿದ್ಕ ಜನರು ಏನಪ್ಪ ಅಂದ್ರೆ ಆ ಪ್ರಚಂಡ ಬಹುಮತದಿಂದ ಆರ್ತಕ್ಕಂಥ ನಮಗೇನಪ್ಪ ಅಂದ್ರೆ ಭರವಸೆ ಇದೆ. ಅದು ಬಂದ ಮೇಲೆ ಏನಪ್ಪ ಅಂದ್ರೆ ಕಾರ್ಖಾನೆ ಚಾಲು ಮಾಡ್ತಾರೆ ಅಂತೇಳಿ ನಾನು ಎಲ್ಲರ ಪರವಾಗಿ ಏನಪ್ಪ ಅಂತಂದ್ರೆ ಎಲ್ಲ ಜನರಿಗೆ ಏನಪ್ಪ ಅಂದ್ರೆ ಇಲ್ಲಿವರೆಗೆ ಇಂಥ ಬಿಸಿಲಲ್ಲಿ ಏನಪ್ಪ ಅಂದ್ರೆ ಎಲ್ಲರೂ ಏನಪ್ಪ ಅಂತಂದ್ರೆ ಎಲ್ಲ ಕೆಲಸ ಬಿಟ್ಟು ಯಾರು ಗಾಡಿ ಕಲಿಸೋದು ಸ್ವತಃ ಗಾಡಿ ಮೇಲೆ ಬಂದು ಅವ್ರು ಓಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂಥ ಸಮಯದಲ್ಲೂ ಯಾವ ದುಡ್ಡಿಗೆ ಆಮಿಷಗಳಾದ್ರೆ ರೈತರು ಒಂದು ನಮ್ಮ ಬೀದರ್ ಸಹಕಾರ ಕಾರ್ಖಾನೆ ಉಳಿಬೇಕು. ಎಲ್ಲಾ ಕಾರ್ಖಾನೆ ಬೇರೆ, ಆದ್ರೆ ಬೀದರ್ ಸಹಕಾರ ಕಾರ್ಖಾನೆ ಮಾತ್ರ ರೈತರದು ಅಂತೇಳಿ ಒಂದು ಶಾಶ್ವತ ಇದೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೀದರ್.